ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೆಳಗಾವಿ ಜಿಲ್ಲಾ ಜನತಾದಳ ಪಕ್ಷದ ಯುವ ಘಟಕ ಅಧ್ಯಕ್ಷರು, ಸಮಾಜ ಸೇವಕರು ಸಾರ್ವಜನಿಕ ಸೇವೆಯಲ್ಲಿ ಸದಾ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಬಂಗಾರದ ಮನುಷ್ಯ ಎಂದೇ ಖ್ಯಾತಿಯನ್ನ ಪಡೆದಿರುವಂತಹ ಶ್ರೀ ಸುನಿಲ್ ವರ್ಣೇಕರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಬೈಲಹೊಂಗಲದ ಸರ್ಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣನ್ನು ವಿತರಿಸುವ ಮೂಲಕ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಇನ್ನು ಇವರ ಈ ಸಮಾಜ ಸೇವೆಯನ್ನ ಗುರುತಿಸಿ ಡಾಕ್ಟರ್ ವೇದಮೂರ್ತಿ ಮಹಾಂತಯ್ಯ ಶಾಸ್ತ್ರಿ ಆರಾದ್ರಿಮಠ ಧಾರ್ಮಿಕ ದತ್ತಿ ಇಲಾಖೆ ಇವರು ಶ್ರೀ ಸುನಿಲ್ ವರ್ಣೇಕರ್ ಅವರನ್ನ ಸನ್ಮಾನಿಸಿ ಗೌರವಿಸಿ ಆಶೀರ್ವಾದವನ್ನ ನೀಡಿದ್ದಾರೆ. ಶ್ರೀ ಸುನಿಲ್ ವರ್ಣೇಕರ್ ಇವರಿಗೆ ನಮ್ಮ ಎನ್ಕೆ ನ್ಯೂಸ್ನ ಪರವಾಗಿ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮನೆತನದಲ್ಲಿ ಒಬ್ಬರಾಗಿರ್ತಕ್ಕಂಥ ವರ್ಣೇಕರ್ ಕುಟುಂಬದಲ್ಲಿ ಸಮಾಜದಲ್ಲಿ ಅನೇಕ ಥರದ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿರುವಂಥ ಎಲ್ಲ ಬಡ ಮಕ್ಕಳಾಗಿರ್ಬೋದು, ಬಡ ಕುಟುಂಬಗಳಾಗಿರ್ಬೋದು, ಅದರ ಜೊತೆಗೆ ಮಠಮಾನ್ಯಗಳ ಜೊತೆಗೆ ಬಹಳಷ್ಟು ಪ್ರೀತಿಯ ಒಡನಾಟಗಳನ್ನು ಇಟ್ಕೊಂಡಿರ್ತಕ್ಕಂಥ ಆತ್ಮೀಯ ಸಹೋದರನಾಗಿರ್ತಕ್ಕಂಥ ಸುನಿಲ್ ವರ್ಣೇಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಕ್ಷೇತ್ರದ ದೇವತೆಯಾಗಿರುವಂಥ ದುರ್ಗಾ ಪರಮೇಶ್ವರಿ ಅಮ್ಮನವರ ಸಾನ್ನಿಧ್ಯಕ್ಕೆ ಬಂದು ಆಶೀರ್ವಾದವನ್ನು ಅವರ ಬಳಗದೊಂದಿಗೆ ತೆಗೆದುಕೊಳ್ಳುವುದರ ಜೊತೆಗೆ ಪ್ರತಿ ವರ್ಷವೂ ಕೂಡ ಏನಿಲ್ಲ ಒಂದು ಸಮಾಜಕ್ಕೆ ತನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಮ್ಮ ಈ ಒಂದು ಸರ್ಕಾರಿಯ ದವಾಖಾನೆಗೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಇರತಕ್ಕಂಥ ಎಲ್ಲ ಬಡ ರೋಗಿಗಳಿಗೆ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಹಣ್ಣು ಮತ್ತು ಹಾಲನ್ನು ವಿತರಣೆ ಮಾಡುವಂಥ ವಿಶೇಷ ಮತ್ತು ವಿನೂತನವಾಗಿರುವಂಥ ಕಾರ್ಯಕ್ರಮವನ್ನು ಇವತ್ತು ಸುನಿಲ್ ವರ್ಣೇಕರ್ ಅವರು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ವಯಸ್ಸಿನ ಮಿತಿಯನ್ನು ಯಾವತ್ತೂ ಕೂಡ ಹೇಳಬಾರ್ದು. ಕಾರಣ ಏನಂತಂದರೆ ವಯಸ್ಸಿನ ಮಿತಿ ಹೇಳಿದರೆ ಆಯುಷ್ಯಕ್ಕೆ ಕಡಿಮೆ ಆಗ್ತದೆ. ಅದಕ್ಕೆ ಅವನಿಗೆ ಹುಟ್ಟುಹಬ್ಬದ ಹಾರ್ದಿಕವನ್ನು ಶುಭಾಶಯಗಳನ್ನು ಕೋರ್ತಕ್ಕಂಥವರಾಗಿದ್ದೇವೆ. ನಮ್ಮ ಶ್ರೀಮಠದ ಎಲ್ಲ ಸದ್ಭಕ್ತರು ಅವರಿಗೆ ಆ ದುರ್ಗಾ ಪರಮೇಶ್ವರಿ ಆಯುಷ್ಯ ಆರೋಗ್ಯ ಅದರ ಜೊತೆಗೆ ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಹೋಗಿ ಇನ್ನೂ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯ ಆ ಸುನಿಲ್ ವರ್ಣೇಕರ್ ಅವರ ಮೇಲ್ಗಡೆ ಇರಲಿ ಅಂತಕ್ಕಂಥ ಶುಭ ಸಂದೇಶವನ್ನು ಕೊಡ್ತಾ ಅವರಿಗೆ ಭಗವತಿ ದುರ್ಗಾ ಪರಮೇಶ್ವರಿ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಸಂದರ್ಭವನ್ನು ಹೇಳ್ತಾ ಅವರಿಗೆ ಶುಭವನ್ನು ಆಶೀರ್ವಾದವನ್ನು ಮಾಡ್ತೀವಿ.